ಪ್ರೇಕ್ಷಕರೇ ನಮಸ್ಕಾರ. ಕೃಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ವಿಭಿನ್ನ ಹವಾಗುಣಗಳನ್ನು ಹೊಂದಿರುವಂತಹ ನಾಡು. ಇಲ್ಲಿ ಬಿಸಿಲು ನಾಡನ್ನು ನೋಡಬಹುದು, ಮಲೆನಾಡನ್ನು ನೋಡಬಹುದು, ಅಲ್ಲದೆ ಸಮಶೀತೋಷ್ಣ ಹೊಂದಿರುವಂತಹ ನಾಡನ್ನು ಸಹ ನೋಡಬಹುದು. ಇಂತಹ ಕರುನಾಡು ಬೀಡಿನಲ್ಲಿ ಬೀಡು ಬಿಟ್ಟಿರುವಂತಹ ಒಂದು ನಿಸರ್ಗಭರಿತ ಮಲೆನಾಡು ಪ್ರದೇಶ ಅಂತಂದರೆ ಶಿವಮೊಗ್ಗ. ಇಲ್ಲಿರುವಂತಹ ಸೋಜಿಗದ ತಾಣಗಳು ಪ್ರವಾಸಿಗರಿಗೆ ಮುದವನ್ನು ನೀಡುತ್ತೆ. ಹಸಿರು ಸಿರಿಯನ್ನ ಹೊದ್ದು ನಿಂತಿರುವಂತಹ ಈ ಮಲೆನಾಡು ಪ್ರದೇಶಕ್ಕೆ ನಿಮ್ಮನ್ನ ಇವತ್ತು ಕರೆದುಕೊಂಡು ಹೋಗ್ತಾ ಇದೀವಿ. ಬನ್ನಿ, ನಮ್ಮ ಪಯಣವನ್ನ ಶುರು ಮಾಡಿ ಬಿಡೋಣ ಶಿವಮೊಗ್ಗದ ಕಡೆಗೆ. ಶಿವಮೊಗ್ಗ ಜಿಲ್ಲೆ ಸದಾ ಪ್ರವಾಸಿಗರಿಗೆ ಮುದ ನೀಡುವ ಸೋಜಿಗದ ತಾಣ. ಶಿವ ಮತ್ತು ಮುಖ ಎಂಬ ಪದಪುಂಜದಿಂದ ಬಂದಿರುವ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದ ನಿಸರ್ಗಭರಿತ ಮಲೆನಾಡಿನ ಒಂದು ಭಾಗ. ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಅಲ್ಲಿ ಉಗಮಗೊಳ್ಳುವ ನದಿ ಉಪನದಿಗಳು ಶಿವಮೊಗ್ಗಕ್ಕೆ ಯಥೇಚ್ಛ ನೈಸರ್ಗಿಕ ಸೌಂದರ್ಯವನ್ನು ತಂದುಕೊಟ್ಟಿದೆ. ಶಿವಮೊಗ್ಗದಿಂದ 112 ಕಿಲೋಮೀಟರ್ ಜೋಗದ ಜಲಪಾತ ಪ್ರಕೃತಿಯ ಒಂದು ಅಪೂರ್ವ ದೃಶ್ಯ. ಇಲ್ಲಿ ಶರಾವತಿ ನದಿ 235 ಮೀಟರ್ ಎತ್ತರದಿಂದ ಸುಮನೋಹರವಾಗಿ ಧುಮುಕುತ್ತದೆ. ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ವಿಭಿನ್ನ ಪ್ರವಾಹಗಳಾಗಿ ಧುಮುಕುವ ಶರಾವತಿ ಏಷ್ಯಾದ ಅತಿ ಎತ್ತರದ ಜಲಪಾತವನ್ನು ನಿರ್ಮಿಸಿದೆ. ಶಿವಮೊಗ್ಗದ ಪ್ರಕೃತಿ 16 ಹೆಸರಾಂತ ಕವಿಗಳು ಲೇಖಕರಿಗೆ ಸ್ಫೂರ್ತಿಯಾಗಿದೆ. ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾದ ಕುವೆಂಪು ಹಾಗೂ ಯುಆರ್ ಅನಂತಮೂರ್ತಿ ಅವರು ಹುಟ್ಟಿದ್ದು ಇದೇ ನಾಡಿನಲ್ಲಿ. ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್, ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ, ಕನ್ನಡದ ನಾಡಿ ನಾ ಡಿಸೋಜಾ ಅವರ ಬರವಣಿಗೆಗಳಿಗೆ ಇದೇ ಸೊಬಗು ಪ್ರಭಾವ ಬೀರಿದೆ. ಅನ್ನದ ಬಟ್ಟಲು ಎಂದು ಕರೆಸಿಕೊಳ್ಳುವ ಈ ಶಿವಮೊಗ್ಗವೆಂಬ ಮಲೆನಾಡಿನ ಒಡಲಲ್ಲಿ 100 ಪ್ರವಾಸಿ ತಾಣಗಳಿವೆ. ತೀರ್ಥಹಳ್ಳಿಯಲ್ಲಿರುವ ಶರಾವತಿ ಉಗಮ ಅಂಬುತೀರ್ಥ, ಅದರ ಮೊದಲ ಜಲಪಾತ ಅಚ್ಚಕನ್ಯೆ, ಮಂಡಗದ್ದೆ ಪಕ್ಷಿಧಾಮ, ಕವಲಿದುರ್ಗ ಎಂಬ 7 ಸುತ್ತಿನ ಕೋಟೆ, ಕುಂದಾದ್ರಿ ಎಂಬ ಅಮೋಘ ಬೆಟ್ಟ, ಆಗುಂಬೆ, ಒನಕೆ ಅಬ್ಬಿ, ಯಡೂರಿನ ಅಬ್ಬಿ ಫಾಲ್ಸ್, ಬರ್ಕಣ ಫಾಲ್ಸ್, ಹೊಸನಗರದ ಹುಲಿಕಲ್ ಫಾಲ್ಸ್, ಕೊಡಚಾದ್ರಿ ಹಾಗೂ ಅಂಬಾರಗುಡ್ಡ ಎಂಬ ಗಗನಚುಂಬಿ ಬೆಟ್ಟಗಳು, ಶರಾವತಿ ಹಿನ್ನೀರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಉತ್ತಮ ಪ್ರವಾಸದ ಅನುಭವ ನೀಡುತ್ತವೆ. ನಿಸರ್ಗದ ನಡುವೆಯೇ ಒಂದು ನಿಸರ್ಗ ಸೃಷ್ಟಿ ಮಾಡಿದ್ದಾರೆ ತೀರ್ಥ ಮತ್ತು ಒಬ್ಬ ಪ್ರಗತಿಪರ ಕೃಷಿಕರು. ಇವರು ಮನಸ್ಸು ಮಾಡಿದ್ರೆ ಇಂದು ಯಾವುದೇ ದೈಹಿಕ ಶ್ರಮವಿಲ್ಲದೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಬಹುದಿತ್ತು. ಆದರೆ ಇವರು ಆಯ್ಕೆ ಮಾಡಿಕೊಂಡದ್ದು ಮನಸ್ಸಿಗೆ ತೃಪ್ತಿ ನೀಡುವಂತಹ ಶ್ರಮದಾಯಕ ಕೃಷಿಯನ್ನ. ಇಂದು ವೈಜ್ಞಾನಿಕವಾಗಿ ಕೃಷಿ ಮಾಡಿ ಅದರಲ್ಲಿಯೇ ಸುಖ ಜೀವನವನ್ನ ಕಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿಯ ತೀರ್ಥವತ್ತೂರು ಒಂದು ಪುಟ್ಟ ಗ್ರಾಮ. ಆಗುಂಬೆಯ ಸಮೀಪವಿರುವ ಕಾರಣ ಸಹಜವಾಗಿಯೇ ಈ ಗ್ರಾಮ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಒಂದಾಗಿದೆ. ಇಲ್ಲಿನ ಹಲವು ಮಂದಿಯ ಮುಖ್ಯ ಉದ್ಯೋಗ ಕೃಷಿಯೇ ಆಗಿದೆ ಎನ್ನುವುದಕ್ಕೆ ನಿಸರ್ಗದ ಮಡಿಲಲ್ಲಿ ಕೃಷಿ ಕೈಗೊಂಡಿರುವ ಕೃಷಿಕರೇ ಮುಖ್ಯ ನಿದರ್ಶನ.
ಅಡಿಕೆ ಇಲ್ಲಿನ ಪ್ರಮುಖ ಬೆಳೆ. ಹೆಚ್ಚು ಮಳೆ ಬೀಳುವ ಕಾರಣ ಏಲಕ್ಕಿ, ಜಾಯಿಕಾಯಿ ಬೆಳೆಯು ಮುಖ್ಯ ಕೃಷಿಯಾಗಿ ಮಾರ್ಪಟ್ಟಿದೆ. ಇದೇ ಗ್ರಾಮದ ಪ್ರಗತಿಪರ ಕೃಷಿಕರಾದ ಟಿಎನ್ ರಮೇಶ್ ಅವರು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್. ಆದರೂ ಇತರೆ ಉದ್ಯೋಗಕ್ಕೆ ತೆರಳದೆ ಸುಮಾರು 23 ವರ್ಷಗಳಿಂದ ಕೃಷಿಯನ್ನೇ ಮುಖ್ಯ ಉದ್ಯೋಗವನ್ನಾಗಿ ಸ್ವೀಕರಿಸಿದ್ದಾರೆ. ನಾನು ವಿದ್ಯಾಭ್ಯಾಸದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಡಿಪ್ಲೊಮಾ ಮಾಡಿಬಿಟ್ಟು ಸ್ವಲ್ಪ ಸಮಯ ಒಂದು ವರ್ಷ ಸ್ವಂತ ಉದ್ಯೋಗ ಮಾಡಿಕೊಂಡು ಆನಂತರ ನನ್ನ ತಂದೆ ಮಾಡಿದಂಥ ಕೃಷಿ ಭೂಮಿ ಏನಿತ್ತು ಅದರಲ್ಲಿ ನಾನು ಸ್ವಂತವಾಗಿ ತೊಡಗಿಸ್ಕೊಂಡೆ. ಅಂದಾಜು 23 ವರ್ಷದಿಂದ ನನಗೆ ಈ ಕೃಷಿಯಲ್ಲಿ ಅನುಭವ ಇದೆ. ಕೃಷಿಯಲ್ಲಿ ನಾನು ಮೊದಲು ನನ್ನ ತಂದೆ ಮಾಡಿದಂತಹ ಒಂದು 4 ಎಕರೆ ಅಡಿಕೆ ಇತ್ತು, ಮತ್ತು ಅದರ ಜೊತೆಗೆ ಭತ್ತ ಇತ್ತು. ಭತ್ತವನ್ನು ಅಡಿಕೆ ಮತ್ತು ಭತ್ತವನ್ನು ಪ್ರಾಮುಖ್ಯವಾದ ಬೆಳೆ ಮಾಡಿಕೊಂಡಿದ್ವಿ ನಾವು. ಅದು ಬಿಟ್ಟರೆ ನಮಗೆ ಬೇರೆ ಬೆಳೆಗಳ ಅನುಭವ ಇರಲಿಲ್ಲ. ಅದಾದ ನಂತರ ನಮಗೆ ಭತ್ತದ ಧಾರಣೆ ಕುಸಿತ ಇರ್ಬೋದು ಅಥವಾ ಅಡಿಕೆ ಧಾರಣೆ ವ್ಯತ್ಯಾಸಗಳಿಂದ ಇರ್ಬೋದು, ನಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋ ಉದ್ದೇಶದಿಂದ ನಾನು ಅಡಿಕೆಯಲ್ಲಿ ಮಿಶ್ರ ಬೆಳೆ ಬೇಕು ನನಗೆ. ಅಂತರ ಬೆಳೆಯಾಗಿ ಏನಾದರೂ ಬೆಳೆದಾಗ ಸ್ವತಂತ್ರವಾಗಿ ನಾವು ಜೀವನ ಮಾಡ್ಬೋದು. ಈಗ ಪೇಟೆಯಲ್ಲಿ ಉದ್ಯೋಗದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಸರಿಯಾಗಿ ನಾನು ಆದಾಯವನ್ನು ತಗೊಂಡು ಒಬ್ಬ ಮನುಷ್ಯನಾಗಿ ಬೆಳೆದು ನನ್ನ ಜೊತೆಗೆ 4 ಜನ ಕೆಲಸಗಾರನ ಇಟ್ಟುಕೊಂಡು ಅಂದರೆ ನನ್ನ ಸರಿಯಾಗಿ ನನ್ನ ಅದನ್ನೊಂದು ಅವರಿಗೊಂದು ಉದ್ಯೋಗ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಇದಕ್ಕೆ ಇಳ್ಕೊಂಡಿದ್ದೀನಿ. ಒಂದು ಬೆಳೆಯಲ್ಲಿ ನಷ್ಟ ಉಂಟಾದರೆ ಮತ್ತೊಂದು ಬೆಳೆಯಲ್ಲಿ ಲಾಭ ಗಳಿಸಬಹುದು ಅಂತಂದರೆ ಅದು ಮಿಶ್ರ ಬೆಳೆ ಕೈಗೊಂಡಾಗ ಮಾತ್ರ. ರಮೇಶ್ ಅವರು ಮುಖ್ಯ ಬೆಳೆಯಾಗಿ ಅಡಿಕೆ ಬೆಳೆ ಬೆಳೀತಾ ಅದರ ನಡುವೆ ಅಂತರ ಬೆಳೆಯಾಗಿ ಸಾಂಬಾರ ಮತ್ತು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಕೃಷಿಯನ್ನ ಲಾಭವನ್ನಾಗಿಸಿಕೊಂಡಿದ್ದಾರೆ. ಮಿಶ್ರ ಬೆಳೆಯಿಂದ ಭೂಮಿಯ ಸದ್ಬಳಕೆಯೊಂದಿಗೆ ಉಪ ಬೆಳೆಯಿಂದಲೂ ಮುಖ್ಯ ಬೆಳೆಯಿಂದ ಬರುವಷ್ಟೇ ಲಾಭ ಗಳಿಸಬಹುದು ಎನ್ನುವುದು ರಮೇಶ್ ಅವರ ಅಭಿಪ್ರಾಯ. ಅಂದಾಜು 94ನೇ ಇಸವಿಯಿಂದ ನಾನು ಈ ಕೆಲಸ ಪ್ರಾರಂಭ ಮಾಡಿದಾಗ ಮೊದಲು ನನಗೆ ನನ್ನ ಕೃಷಿ ಕ್ಷೇತ್ರಕ್ಕೆ ಬೇಲಿ, ಆನಂತರ ನೀರಿನ ವ್ಯವಸ್ಥೆ ಪ್ರಾಮುಖ್ಯವಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಅದರಲ್ಲಿ ಈಗ ಅಡಿಕೆಯಲ್ಲಿ ಅಂತರ ಬೆಳೆಗಳನ್ನು ಏನು ಬೆಳಿಬೇಕು ಅಂತ ಹೀಗೆ 4 ಕಡೆ ಈಗ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲಾಖೆಗಳಿರ್ಬೋದು, ಆ ಥರದ 4 ಜನ ಮಾಡಿದವರು ಒಳ್ಳೆ ಪ್ರಗತಿಪರ ಕೃಷಿಕರ ತೋಟಗಳಿಗೆ ಹೋಗಿ ನೋಡಿಕೊಂಡು ಅವರ ಅನುಭವ ತಗೊಂಡು ಫಸ್ಟ್ ಈ ಪ್ರಾರಂಭ. ಆನಂತರ ಈಗ ಅದರಲ್ಲಿ ಅಡಿಕೆಯಲ್ಲಿ ಕಾಳುಮೆಣಸು ಇರ್ಬೋದು, ಏಲಕ್ಕಿ, ಜಾಯಿಕಾಯಿ, ಲವಂಗ, ವೆನಿಲ್ಲಾ, ಈ ಥರ ಹೆಚ್ಚಿನ ಸಾಂಬಾರ ಬೆಳೆಗಳ ಬಗ್ಗೆ ನಾನು ಆಸಕ್ತಿ ಮಾಡಿಕೊಂಡು ಅದ್ರ ಬಗ್ಗೆನೆ ಬೆಳೀತಾ ಹೋದೆ. ಅದನ್ನು ಅದ್ರ ಜೊತೆಗೆ ತರಕಾರಿ ಬೆಳೆಗಳ ಇರ್ಬೋದು, ಈಗ ಸುವರ್ಣಗೆಡ್ಡೆ, ಆನಂತರ ಈಗ ಸಾಂಬಾರ ಬೆಳೆಗಳಲ್ಲಿ ಅರಿಶಿಣ ಬರುತ್ತೆ, ಶುಂಠಿ, ಆ ಥರದನ್ನು ಬೆಳೆದಿದ್ದೀನಿ. ರೇಷ್ಮೆ ಕೃಷಿ ಸಹಿತ ಕೆಲವಷ್ಟು ವರ್ಷ ಮಾಡಿದೆ. ಆಮೇಲೆ ಕಬ್ಬನ್ನು ಬೆಳೆದೆ. ಎಲ್ಲದನ್ನು ಮಾಡಿ ಈಗ ಪ್ರಾಮುಖ್ಯವಾಗಿ ನಾನೀಗ ಅಡಿಕೆಯಲ್ಲಿ ಸಾಂಬಾರ ಬೆಳೆಗಳನ್ನು ಬೆಳೆದಾಗ ನಾವು ಅದನ್ನು ನಾವು ಮೇನ್ ಮುಖ್ಯವಾಗಿ ಸಂಸ್ಕರಣೆ ಮಾಡಬೇಕು. ನಾವು ಉತ್ತಮ ಮಟ್ಟದಲ್ಲಿ ಸಂಸ್ಕರಣೆ ಮಾಡಿ ನಾವು ಮಾರುಕಟ್ಟೆ ನಾವೇ ಹುಡ್ಕೊಂಡಾಗ ನಮ್ಗೆ ಹೆಚ್ಚಿನ ಲಾಭ ಬರುತ್ತೆ. ಅದರಲ್ಲಿ ಅಡಿಕೆಗೆ ಪರ್ಯಾಯವಾಗಿ ಅಡಿಕೆಯ ಅರ್ಧ ಉತ್ಪತ್ತಿ, ಈಗ 1 ಎಕರೆಯಲ್ಲಿ ನಾವೇನು ಅಡಿಕೆ ಬೆಳೆದಾಗ ಒಂದು ಅಂದಾಜು 1.3 ಲಕ್ಷ ರೂಪಾಯಿ ಆದಾಯ ತೆಗೆದಾಗ ಕನಿಷ್ಠ 1 ಲಕ್ಷ ರೂಪಾಯಿ ಆದರೂ ನಾವು ಉಪ ಬೆಳೆಯಿಂದ ತಗೊಳ್ಬೇಕು ಅನ್ನೋ ನನ್ನ ಅನಿಸಿಕೆ. ನಾನು ತೆಗಿತಾ ಇದ್ದೇನೆ, ಆದರೆ ಅಡಿಕೆಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ಅಡಿಕೆಗೆ ಹಾಕುವಂಥ ಗೊಬ್ಬರ ಅದಕ್ಕೆ ಹಾಕಿದಾಗ ಅದ್ರ ಜೊತೆಗೆ ಉಪ ಬೆಳೆಗೆ ಹಾಕುವಂಥ ಗೊಬ್ಬರನೂ ನಾವು ಹಾಕಬೇಕು. ಎರಡೂ ಒಂದೇ ರೀತಿ ಇದು ಮಾಡಿದಾಗ ನಾವು ಒಂದು ಊಟನ ಇಬ್ಬರಿಗೆ ಸೇರಿಸ್ಕೊಡೋದಕ್ಕಿಂತ ಇಬ್ಬರಿಗೂ ಬೇರೆ ಬೇರೆ ಊಟ ಹಾಕಿದಾಗ ನಮಗೆ ತೃಪ್ತಿ ಆಗುವಂಥ ಬೆಳೆ ತೆಗೆಯೋಕ್ಕೆ ಸಾಧ್ಯ. ಎಲ್ಲರೂ ಈಗ ಅಂದರೆ ಪಟ್ಟಣದ ಕೆಲಸ ಬೇಕು ಅಂತ ಹೋಗೋದ್ರಿಂದ ಕೃಷಿ ಕೆಲಸ ಕಾರ್ಮಿಕರ ಕೆಲಸ ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲಿಗ. ಅದಕ್ಕೆ ನಾನು ಹೆಚ್ಚಿನ ಒಂದು ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಒಂದು ಕೈಗಾಡಿಗಳಿರ್ಬೋದು, ಆಮೇಲೆ ಅಡಿಕೆ ಸುಲಿಯೋ ಯಂತ್ರಗಳು, ಆಮೇಲೆ ಕಳೆ ಕೊಚ್ಚುವ ಯಂತ್ರ, ಕಟ್ಟಿಗೆ ಕುಯ್ಯುವ ಯಂತ್ರ, ಆಮೇಲೆ ಅಡಿಕೆ ಬೇಯಿಸಲಿಕ್ಕೆ ಸುಧಾರಿತ ಸಂಸ್ಕರಣಾ ಘಟಕ, ಆನಂತರ ನಾನೇ ಸ್ವಂತವಾಗಿ ಮಾರ್ಪಡಿಸಿದಂತಹ ಏಲಕ್ಕಿ ಸಂಸ್ಕರಣೆಗೋಸ್ಕರ, ಏಲಕ್ಕಿ ಕಾಳುಮೆಣಸಿಗಿಂತ ಏಲಕ್ಕಿ ಮತ್ತು ಜಾಯಿಕಾಯಿ, ನಮಗೆ ಮಳೆಗಾಲದಲ್ಲಿ ಬರುವಂಥ ಫಸಲು ಏಲಕ್ಕಿ ಮತ್ತು ಜಾಯಿಕಾಯಿ, ಅದು ಒಣಗಿಸುವುದು ನಮಗೆ ತುಂಬ ಕಷ್ಟ ಕೆಲಸ. ಹಿಂದೆಲ್ಲ ಏನು ಮಾಡ್ತಿದ್ರು, ಕಟ್ಟಿಗೆ ಬೆಂಕಿ ಹಾಕಿಬಿಟ್ಟು ಅದ್ರ ಮೇಲುಗಡೆ ಒಣಸೋ ವ್ಯವಸ್ಥೆ ಎಲ್ಲ ಆ ಥರ ಮಾಡ್ತಿದ್ರು. ಅದು ನಾವು ಗುಣಮಟ್ಟ ಹೋಗ್ತಿತ್ತು. ಅದರಿಂದ ನಾವು ಗುಣಮಟ್ಟ ಕಾಯ್ಕೊಂಡಾಗ ಮಾತ್ರ ನಾವು ಮಾರುಕಟ್ಟೆಲ್ಲಿ ನಾವು ಒಳ್ಳೆ ಧಾರಣೆ ತಗೊಳ್ಳೋಕೆ ಸಾಧ್ಯ. ಆದ್ರಿಂದ ಅದಕ್ಕೋಸ್ಕರ ನಾನೇ ಸ್ವಂತವಾಗಿ ಅಂದ್ರೆ ಪ್ರತಿ ವರ್ಷನೂ ಚೇಂಜ್ ಮಾಡಿ 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 ಈಗ ಒಂದು ಸುಧಾರಿತ ಒಂದು ಏಲಕ್ಕಿ ಮತ್ತು ಜಾಯಿಕಾಯಿ ಒಣಸ್ಲಿಕ್ಕೆ ಒಂದು ಡ್ರೈಯರ್ ಅನ್ನು ತಯಾರಿಸ್ಕೊಂಡಿದ್ದೀನಿ, ಕರೆಂಟಿಂದ ಒಣಗಿಸುವಂಥದ್ದು. ಇವತ್ತು ಕುಯ್ದು ಸಂಜೆ ನಾವು ಒಣಗಿಸ್ಲಿಕ್ಕೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅಂದ್ರೆ 8ರಿಂದ 10 ಗಂಟೆಯಲ್ಲಿ ಉತ್ತಮ ಗುಣಮಟ್ಟದ ಏಲಕ್ಕಿಯನ್ನು ಒಣಸಿ ಮಾರುಕಟ್ಟೆಗೆ ತಗೊಂಡು ಹೋಗುವಷ್ಟು ಮಟ್ಟದಲ್ಲಿ ಒಣಗಿಸ್ಲಿಕ್ಕೆ ಸಾಧ್ಯ ಇದೆ. ಅದು ನಾನು ಉಪಯೋಗಿಸೋದಲ್ಲದೆ ಆಸಕ್ತ ರೈತರಿಗೆ ಕಡಿಮೆ ದರದಲ್ಲಿ ನಾನು
ಅದೊಂದು ಹವ್ಯಾಸವಾಗಿ ರೂಪಿಸ್ಕೊಂಡಿದ್ದೀನಿ. ಇದರೊಟ್ಟಿಗೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ KVK, ಅಲ್ಲಿಂದ ತುಂಬಾ ನಮಗೆ ಸಹಕಾರಗಳು ಸಹಾಯಗಳು ದೊರೀತಾ ಇದೆ. ನಮ್ಮಲ್ಲಿ ಹೊಸ ವಿಷಯಗಳು, ನಮಗೆ ಏನೇ ಸಮಸ್ಯೆಗಳು ಬಂದರೂ ಅವ್ರ ಹತ್ರ ಹೋಗಿ ಕೇಳಿದಾಗ, ಈಗ ಹನುಮಂತ ಸ್ವಾಮಿ ಮುಖ್ಯಸ್ಥರಿದ್ದಾರೆ, ನಮಗೆ ಪ್ರತಿ ನಿಮಿಷ ನಿಮಿಷನ ಅವ್ರು ಏನೇ ಅಗತ್ಯ ಇದ್ರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಏನ್ ಅಗತ್ಯ ಇದೆ ಅಂತ. ಅವರು ಸಹಿತ ನಮ್ಮ ಅನುಭವವನ್ನ ಬೇರೆ ರೈತರಿಗೆ ಹಂಚಿಕೊಳ್ಳೋದಕ್ಕೆ ಅವರು ಅವಕಾಶ ಕೊಡ್ತಿದ್ದಾರೆ. ಈಗ ಅಲ್ಲಿ ಅವರು ಅಡಿಕೆಯಲ್ಲಿ ಅಂತರ ಬೆಳೆ ಅನ್ನೋ ವಿಷಯದಲ್ಲಿ ಪ್ರತಿ ಸಾರಿ ಅವ್ರ ಕಾರ್ಯಕ್ರಮ ನಡೆದಾಗ ನಮ್ಮನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆದು ಬಿಟ್ಟು ನಾಲ್ಕು ಜನ ರೈತರಿಗೆ ನನಗೆ ಗೊತ್ತಿದ್ದನ್ನು ಹೇಳೋ ಒಂದು ಅವಕಾಶ ಇದೆ. ಹಾಗೇನೆ ನಾಲ್ಕು ಜನ ರೈತರಿಂದ ನನಗೆ ತಿಳ್ಕೊಳ್ಳೋ ಅವಕಾಶನೂ ಇದೆ. ಇದೊಂದು ನನ್ನ ಸದಾವಕಾಶ ಅಂತ ಹೇಳಿ ನಾನು ಉಪಯೋಗಿಸ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಏನೇ ಸವಲತ್ತು ಇದ್ರು ನಾನು ಅರ್ಹತೆ ಇದ್ರೆ ನನಗೆ ಕೊಡಿ ಅಂತ ನಾನು ಹೋಗಿ ಕೇಳ್ತಾ ಇದ್ದೀನಿ. ಅಲ್ಲಿಂದ ಈಗ ಸಂಸ್ಕರಣಾ ಘಟಕ ಇರ್ಬೋದು, ಯಂತ್ರಗಳಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಇದು ಸಹಾಯಧನ ಇದ್ರೆ ಕೊಡಿ ಅಂತ ನಾನು ತಗೊಳ್ತಿದ್ದೀನಿ. ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆ ಏನೇ ಸಮಸ್ಯೆಗಳಿದೆ, ಕೀಟಬಾಧೆ, ರೋಗಬಾಧೆ, ಆ ಥರ ಮಣ್ಣಿನ ತೊಂದರೆ, ಎಲ್ಲ ಇಲಾಖೆಯವರು ನಮ್ಮ ಜೊತೆಗೆ ಕೈಗೊಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಂಬಾರು ಮಂಡಳಿ ಕೊಪ್ಪ, ಅವರು ಸಹಿತ ನಾನು ಏಲಕ್ಕಿ ಮತ್ತು ಕಾಳುಮೆಣಸು, ಜಾಯಿಕಾಯಿ ಈ ಥರ ಬೆಳೆಗಳ ಬಗ್ಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಅವರು ಬೆಳೆ ನರ್ಸರಿ ಮಾಡೋದ್ರಿಂದ ಹಿಡಿದು ಕೊಯ್ಲು ಮಾಡಿ ಅದನ್ನು ಮಾರುಕಟ್ಟೆ ಮಾಡೋದ್ರವರೆಗೂ ನಮಗೆ ಸಹಕಾರ ಕೊಡ್ತಿದ್ದಾರೆ. ಇಲಾಖೆಯಿಂದ ಏನೇನು ಸವಲತ್ತುಗಳಿದೆ ಅದನ್ನು ತಗೊಂಡಿದ್ದೀನಿ ನಾನು. ಈಗ ಒಣಗಿಸುವ ಡ್ರೈಯಿಂಗ್ ಯಾರ್ಡ್ ಇರ್ಬೋದು, ಕಾಳುಮೆಣಸು ಬಿಡಿಸುವ ಮಿಷನ್ ಇರ್ಬೋದು, ಈ ಥರದ್ದು, ಮತ್ತೆ ನರ್ಸರಿ ರೀಪ್ಲಾಂಟಿಂಗ್ ಅಂತ ಈಗ ಏಲಕ್ಕಿ ಬೆಳೆಗಾರರಿಗೆ ತುಂಬಾ ಸವಲತ್ತುಗಳನ್ನು ಕೊಡ್ತಿದ್ದಾರೆ. ಏಲಕ್ಕಿ ಬೆಳೆಸೋ ಉತ್ತೇಜನ ಕೊಡೋದ್ರಿಂದ 1 ಎಕರೆಗೆ 20,000 ರೂಪಾಯಿ ಕೊಟ್ಟು ಏಲಕ್ಕಿ ಗಿಡ ನೆಟ್ಟು ಅವರೇ ಗಿಡ ಕೊಟ್ಟು ಬೆಳೆಸೋದಕ್ಕೆ ನಮಗೆ ಸಹಕಾರ ಕೊಡ್ತಿದ್ದಾರೆ. ಮತ್ತು ತಾಂತ್ರಿಕವಾಗಿಯೂ ಅವರೆಲ್ಲ ಸಹಕಾರ ಕೊಡ್ತಿದ್ದಾರೆ. ನಮ್ಮನೆ ನಮ್ಮ ಕೃಷಿ ಕ್ಷೇತ್ರದಲ್ಲೇನೆ ಈಗ ಏನು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೊಟ್ಟು ಬೇರೆ ರೈತರನ್ನು ನಮ್ಮ ಜೊತೆಗೆ ಸೇರಿಸ್ಕೊಂಡು ನಮ್ಮ ಅನುಭವ ಬೇರೆ ರೈತರಿಗೆ, ಅವರ ಅನುಭವ ನಮಗೆ, ಆ ಥರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಂದು ರಮೇಶ್ ಅವರಿಗೆ ಕೃಷಿ ಒಂದು ಲಾಭದಾಯಕ ಉದ್ಯೋಗವಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಶಿಸ್ತುಬದ್ಧ ಪರಿಶ್ರಮ, ತಜ್ಞರ ಮಾರ್ಗದರ್ಶನ ಮತ್ತು ಸರ್ಕಾರದ ಸವಲತ್ತುಗಳ ಸರಿಯಾದ ಸದ್ಬಳಕೆ. ಶಿವಮೊಗ್ಗದ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಯಾಗಿರುವ ಡಾಕ್ಟರ್ ಬಿಸಿ ಹನುಮಂತಸ್ವಾಮಿ ಅವರು ಅಡಿಕೆ ಬೆಳೆಯಲ್ಲಿನ ಅಂತರ ಬೆಳೆಗಳ ಪ್ರಾಮುಖ್ಯತೆಯನ್ನು ಈ ರೀತಿ ವಿವರಿಸುತ್ತಾರೆ. ತೀರ್ಥಹಳ್ಳಿ ತಾಲೂಕು ಇದು ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ. ಮೂಲತಃ ಪ್ರಮುಖವಾಗಿ ಇವರು ಅಡಿಕೆ ಬೆಳೆಗಾರರು. ಈ ಅಡಿಕೆನಲ್ಲಿ ಇವರು ಅನೇಕ ಅಂತರ ಬೆಳೆಗಳನ್ನು ಇವರು ಬೆಳೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಕಾಫಿ, ಏಲಕ್ಕಿ, ನಂತರ ಇತರೆ ಸಾಂಬಾರು ಬೆಳೆಗಳು ಅಂತ ಹೇಳಿದರೆ ಕಾಳುಮೆಣಸು, ಕೋಕೋ, ಜಾಯಿಕಾಯಿ, ನಂತರ ಹಣ್ಣಿನ ಬೆಳೆಗಳಲ್ಲಿ ಈ ಬಾಳೆ, ಇವನ್ನು ಇವರು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಕೆಲವೊಂದು ರೈತರು ಈ ಅಡಿಕೆನಲ್ಲಿ ಯಾವುದೇ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯೋದಿಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಈ ಅಡಿಕೆನಲ್ಲಿ ಅನೇಕ ತೊಂದರೆಗಳಿಂದ, ಅದರಲ್ಲೂ ಪ್ರಮುಖವಾಗಿ ಈ ಮಣ್ಣಿನಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದ ಇರ್ಬೋದು, ನಂತರ ವಾತಾವರಣದ ವೈಪರೀತ್ಯದಿಂದ ಇರ್ಬೋದು, ನಂತರ ಅಡಿಕೆಗೆ ಬರತಕ್ಕಂಥ ಕೆಲವೊಂದು ಕೀಟ ಮತ್ತು ರೋಗದ ಬಾಧೆಯಿಂದ ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಅಡಿಕೆಗೆ ಒಂದು ಒಳ್ಳೆಯ ದರ ಸಿಗದನ್ನು ಕೂಡ ರೈತರು ನಷ್ಟವನ್ನು ಅನುಭವಿಸುವ ಒಂದು ಸಂದರ್ಭನೂ ಕೂಡ ಇರುತ್ತೆ. ಅದರಿಂದ ರೈತರು ಅಡಿಕೆನಲ್ಲಿ ಅಡಿಕೆ ಜೊತೆಗೆ ಕೆಲವೊಂದು ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅಂತರ ಬೆಳೆಗಳಿಂದನೂ ಕೂಡ ಅವರು ಆದಾಯವನ್ನು ಪಡೆಯೋದ್ರಿಂದ ಆರ್ಥಿಕವಾಗಿ ಅವರು ಮುಂದೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಈ ಒಂದು ದೃಷ್ಟಿಯಿಂದ ರೈತರು ಅಡಿಕೆನಲ್ಲಿ ಅಂತರ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಶ್ರೀಯುತ TN ರಮೇಶ್ ರವರು ಈ ರೀತಿ ಅಡಿಕೆನಲ್ಲಿ ಅಂತರ ಬೆಳೆಗಳನ್ನು ಬೆಳೆದು, ಅದರಲ್ಲೂ ಪ್ರಮುಖವಾಗಿ ಈ ಸಾಂಬಾರು ಬೆಳೆಗಳನ್ನು ಬೆಳೆದು ಇವರು ಆರ್ಥಿಕವಾಗಿ ಅವರು ಸದೃಢ ಆಗಿದ್ದಾರೆ. ನಂತರ ಇದರ ಜೊತೆಗೆ ಕೆಲವೊಂದು ಈಗ ಉದಾಹರಣೆಗೆ ಈ ಮೀನು ಸಾಕಾಣಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ನಂತರ ಎರೆಹುಳು ಸಾಕಾಣಿಕೆ, ಅವನ್ನು ಕೂಡ ಇವರು ತಮ್ಮ ಒಂದು ಜಮೀನಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಇವರು ಪ್ರಮುಖವಾಗಿ ಸಾವಯವ ಕೃಷಿಯನ್ನು ಕೂಡ ಕೈಗೊಂಡಿದ್ದಾರೆ. ಇದರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋರ ಜೊತೆಗೆ ಉತ್ತಮವಾದಂತಹ ಗುಣಮಟ್ಟದ ಇಳುವರಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ನಂತರ ಸುಮಾರು 7 ವರ್ಷಕ್ಕಿಂತ ಚಿಕ್ಕ ಅಡಿಕೆ ಮರದಲ್ಲೂ ಕೂಡ, ಅಡಿಕೆ ತೋಟದಲ್ಲೂ ಕೂಡ ಕೆಲವೊಂದು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಇರ್ಬೋದು. ಅದರಲ್ಲಿ ಪ್ರಮುಖವಾಗಿ ಈಗ ಅವರೇ ಇರ್ಬೋದು, ಬೀನ್ಸ್ ಇರ್ಬೋದು, ಈ ರೀತಿ ಕೆಲವೊಂದು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆಯೋದ್ರಿಂದ ಕೂಡ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳೋರ ಜೊತೆಗೆ ಅವುಗಳಿಂದನೂ ಕೂಡ, ಅಂತರ ಬೆಳೆಗಳಿಂದನೂ ಕೂಡ ಇಳುವರಿನ ಪಡೆದುಕೊಂಡು ಹೆಚ್ಚಿನ ಒಂದು ಲಾಭವನ್ನು ಪಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಇವರು ನಮ್ಮ
ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅನೇಕ ವರ್ಷಗಳಿಂದ ಇವರಿಗೆ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಇವರ ಒಂದು ಉತ್ತಮ ಕೃಷಿಯಲ್ಲಿ ಉತ್ತಮ ರೈತರಾಗಿದ್ದರಿಂದ ನಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಇವರನ್ನು ಗುರುತಿಸಿಬಿಟ್ಟು ಇವರ ಶ್ರೇಷ್ಠ ಮಟ್ಟದ ಒಳ್ಳೆಯ ಉತ್ತಮ ರೈತರು ಅಂತ ನಾವು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ತಾ ಇರ್ತೀವಿ. ಸಾಮಾನ್ಯವಾಗಿ ವಿಜ್ಞಾನಿಗಳಿಂದ ರೈತರಿಗೆ ನಾವು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸರ್ವೆ ಸಾಮಾನ್ಯ. ಈ ಪ್ರಗತಿಪರ ರೈತರಿಂದ ರೈತರಿಗೆ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಆ ಒಂದು ತರಬೇತಿ ಕಾರ್ಯಕ್ರಮಗಳಿಗೆ ನಾವು ಈ ಶ್ರೀಯುತ ಟಿ ಎನ್ ರಮೇಶ್ ಅವರನ್ನು ನಾವು ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕರೆಸಿಬಿಟ್ಟು ಅವರಿಂದ ಇತರೆ ರೈತರಿಗೆ ನಾವು ಮಾಹಿತಿಯನ್ನು ಕೊಡಿಸ್ತಾ ಇದ್ದೀವಿ. ಜೊತೆಗೆ ತರಬೇತಿಗೆ ಬಂದಿರತಕ್ಕಂಥ ರೈತರನ್ನು ಇವರ ಒಂದು ತೋಟಕ್ಕೆ ನಾವು ಭೇಟಿ ಕೊಡಿಸಿ ಅಲ್ಲಿಯೂ ಕೂಡ ಈ ಒಂದು ತೋಟದಲ್ಲೂ ಕೂಡ ಕ್ಷೇತ್ರದಲ್ಲೂ ಕ್ಷೇತ್ರ ಮಟ್ಟದಲ್ಲೂ ಕೂಡ ಇವರಿಂದ ಇತರೆ ರೈತರಿಗೆ ಕೂಡ ನಾವು ಮಾಹಿತಿಯನ್ನು ಕೊಡಿಸ್ತಕ್ಕಂಥದ್ದು ನಾವು ಮಾಡ್ತಾನೆ ಬಂದಿದ್ದೀವಿ. ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಕೂಡ ಇವರು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಎರೆಹುಳು ಸಾಕಾಣಿಕೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ನಂತರ ಮೀನು ಸಾಕಾಣಿಕೆ, ಈ ರೀತಿ ಅನೇಕ ಕೃಷಿ ಪದ್ಧತಿಗಳನ್ನು ಅನುಸರಿಸಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಕೈಗೊಳ್ಳೋದ್ರಿಂದ ಹೆಚ್ಚಿನ ಒಂದು ಲಾಭವನ್ನು ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಸುಮಾರು 20 ವರ್ಷಗಳ ಕೃಷಿಯಲ್ಲಿನ ಅನುಭವದ ಕಾರಣ ಇಂದು ರಮೇಶ್ ಅವರನ್ನ ತರಬೇತಿ ಕಾರ್ಯಕ್ರಮಗಳಿಗೆ ಮತ್ತೆ ಇನ್ನಿತರೆ ಕೃಷಿ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಕರೀತಾ ಇರ್ತಾರೆ. ಹಾಗೆ ರಮೇಶ್ ಅವರು ಅಡಿಕೆ ಸಾಂಬಾರ ಬೆಳೆಯೊಂದಿಗೆ ಕೃಷಿಯ ಇನ್ನಿತರೆ ಉಪಕಸುಬುಗಳನ್ನ ಮಾಡ್ತಾ ಮಾದರಿ ಸಮಗ್ರ ಕೃಷಿಯನ್ನ ಕೈಗೊಂಡಿದ್ದಾರೆ. ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಗುಣಮಟ್ಟ ಮತ್ತು ಸೂಕ್ತ ಮಾರುಕಟ್ಟೆ ಕಂಡುಕೊಂಡರೆ ದುಪ್ಪಟ್ಟು ಆದಾಯ ಗಳಿಸಬಹುದು ಎನ್ನುವುದು ರಮೇಶ್ ಅವರ ಅಭಿಪ್ರಾಯ. ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಅಡಿಕೆಯಲ್ಲಿ ಅಂತರ ಬೆಳೆಗಳು ನಮಗೆ ಒಂದು, ಅದರಲ್ಲಿ ಉದ್ದೇಶ ನಮಗೆ ಲಾಭದಾಯಕ ಅಂದ್ರೆ ಅಡಿಕೆ ಕೊಯ್ಲು ಅಂತ ನಮಗೆ ಮುಖ್ಯ ಬೆಳೆ ಅಡಿಕೆ. ಆದ್ರಿಂದ ಅಡಿಕೆ ಕೊಯ್ಲು ಆದ ನಂತರ ಉಳಿದ ಸಮಯದಲ್ಲಿ ನಮಗೆ ನಮ್ಮ ಕೆಲಸಗಾರರಿಗೆ ಕೆಲಸ ಕೊಡೋದು ದೊಡ್ಡ ಸಮಸ್ಯೆ. ನಾವು ಕೆಲಸ ಕೊಡಲಿಲ್ಲ ಅಂದಾಗ ಅವರು ಹೊರಗಡೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ಆ ಕೆಲಸಗಾರನ್ನು ನಮ್ಮಲ್ಲೇ ಉಳಿಸ್ಕೊಂಡು ಅವರಿಗೂ ಆರ್ಥಿಕವಾಗಿ ಚೇತನರಾಗಿ ನಾವು ಇದು ಕೊಟ್ಕೊಂಡಾಗ ನಮ್ಗೆ ಇದಾಗತ್ತೆ. ನಮ್ಮ ಅಡಿಕೆ ಕೃಷಿ ನಂತರದಲ್ಲಿ ಈಗ ಮಳೆಗಾಲದಲ್ಲಿ ನಮ್ಗೆ ಏನೇ ಕೆಲಸ ಕೊಡೋದಕ್ಕೆ ಸಮಸ್ಯೆ ಕೆಲಸ ಇರಲಿಲ್ಲ. ಆಗ ನಾವು ಏಲಕ್ಕಿ ಅಥವಾ ಜಾಯಿಕಾಯಿ ಈ ಥರದ್ದು ಬೆಳೆದಾಗ ವರ್ಷ ಪೂರ್ತಿ ಮಳೆಗಾಲದಲ್ಲಿ 3 ತಿಂಗಳು ನಮ್ಗೆ ಏಲಕ್ಕಿ ಕೊಯ್ಲು ಮತ್ತೆ ಸಂಸ್ಕರಣೆ ಇರುತ್ತೆ. ಅದ ನಂತರ ಜಾಯಿಕಾಯಿ ತಂದು ಸಂಸ್ಕರಣೆ ಮಾಡಿ ಒಣಗಿಸುವಂಥ ಪದ್ಧತಿ ಇದೆಲ್ಲ ಇದ್ದಾಗ ನಮಗೆ ಕೆಲಸಗಾರರಿಗೆ ವರ್ಷ ಪೂರ್ತಿ ಕೆಲಸ ಕೊಡುವ ಒಂದು ಅವಕಾಶ ಸಿಗುತ್ತೆ. ಅದರ ಜೊತೆಗೆ ನಮಗೆ ಈಗ ಹೈನುಗಾರಿಕೆ ಇರ್ಬೋದು, ಜೇನು ಸಾಕಾಣಿಕೆ, ನಮಗೆಲ್ಲ ಉಪ ಉತ್ಪತ್ತಿ ಮೀನು ಸಾಕಾಣಿಕೆ ಮಾಡ್ತೀವಿ, ಅದೊಂದು ಸೈಡ್ ಇನ್ಕಮ್ ಅಂತ ಹೇಳ್ಕೊಂಡು ನಮಗೆ ಯಾವುದೋ ಒಂದು ಪಾಕೆಟ್ ಮನಿ ರೀತಿಯಲ್ಲಿ ನಮಗೆ ಅದೊಂದು ಆದಾಯ ಆಗಿರುತ್ತೆ ನಮಗೆ. ಇದರೊಟ್ಟಿಗೆ ನಮಗೆ ಈಗ ನಾವು ಬೆಳೆದಂಥ ವಸ್ತುಗಳನ್ನು ನಾವು ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡೋದು, ಮೌಲ್ಯವರ್ಧನೆ ಮಾಡಿದಾಗ ಗುಣಮಟ್ಟದ ಮೌಲ್ಯವರ್ಧನೆ ಮಾಡಿದಾಗ ನಮಗೆ ಈಗ ನಾವೇನು ಹಾಗೆ ಹಸಿಯಾಗಿ ಕೊಟ್ಟಾಗ ಬೆಲೆ ಸಿಗುತ್ತೋ ಅದರ ದುಪ್ಪಟ್ಟು ಬೆಲೆ ನಮಗೆ ಸಿಗ್ತಾ ಇದೆ. ಯಾರೋ ಒಬ್ಬ ಮಧ್ಯವರ್ತಿ ತಗೊಂಡೋಗಿ ಅದನ್ನು ಸಂಸ್ಕರಣೆ ಮಾಡಿ ಕೊಡೋದಕ್ಕಿಂತ ಅದನ್ನು ನಾವೇ ಅಳವಡಿಸ್ಕೊಂಡಾಗ ಉತ್ತಮ ಗುಣಮಟ್ಟದಿಂದ ಸಂಸ್ಕರಣೆ ಮಾಡಿ ನಾವು ಅದನ್ನು ಮಾರಿದಾಗ ಮಾರೋದು ಅಷ್ಟೇ, ನಾವು ಒಳ್ಳೆ ಗ್ರಾಹಕರನ್ನು ಹುಡುಕಿ ಮಾಡಬೇಕು. ನಮ್ಗೆ ಸಾವಯವ ಕೃಷಿ ಇದ್ರೆ ಸಾವಯವ ಸಂಘಗಳು, ಸಾವಯವ ಮಾರುಕಟ್ಟೆನೇ ಬೇರೆ ಇದೆ, ಅಥವಾ ಬೇರೆ ರೀತಿಯಲ್ಲಿ ಮಾಡಿದ್ರು ಅಷ್ಟೇ. ನಾವು ಅದನ್ನು ಮೌಲ್ಯವರ್ಧನೆ ಮಾಡಿ ಚಿಕ್ಕ ಚಿಕ್ಕ ಪಟ್ಟಣಗಳನ್ನು ಮಾಡಿ ಅದನ್ನು ಅಗತ್ಯ ಗ್ರಾಹಕರು ಈಗ ಮಾಲ್ಗಳಿರ್ಬೋದು, ಅಂಗಡಿಗಳಿರ್ಬೋದು, ಆ ಥರದ ಇದುಗಳ ಸ್ಥಳಗಳಿಗೆ ಹೋಗಿ ನಾವು ಮಾರುಕಟ್ಟೆ ಮಾಡಿ ಅಂದರೆ 4 ಜನ ನಾವು ಉಳಿಸ್ಕೊಂಡು ಅದನ್ನು ಈಗ ಬೆಳೆದು ನಾವು ಸಂಸ್ಕರಣೆ ಮಾಡಿ 4 ದಿನ ಉಳಿಸ್ಕೊಂಡು ಮಾರುಕಟ್ಟೆ ಹುಡುಕಿ ಮಾರಾಟ ಮಾಡಿದಾಗ ನಮಗೆ ಉತ್ತಮ ಧಾರಣೆ, ಮತ್ತು ಮಾರುಕಟ್ಟೆ ಕಾದು ನೋಡಿದಾಗ ನಮ್ಗೆ ಧಾರಣೆ ಸಿಗುತ್ತೆ. ಈಗ ಫಸ್ಟು ಕೊಯ್ಲು ಪ್ರಾರಂಭದಲ್ಲಿ ಏನಾಗುತ್ತೆ, ಧಾರಣೆ ಕಡಿಮೆ ಇರುತ್ತೆ. ಅನ್ಸೀಸನ್ ಆದಾಗ ಧಾರಣೆ ಜಾಸ್ತಿ ಇರುತ್ತೆ. ಸಂಸ್ಕರಣೆ ಮಾಡಿ ನಾವು ಇಟ್ಕೊಂಡಾಗ ಆ ಟೈಮನ್ನು ನೋಡಿ ಮಾರಿದಾಗ ನಮಗೆ ಒಳ್ಳೆ ಬೆಲೆ ಸಿಗೋ ಅವಕಾಶ ಇದೆ. ಆಮೇಲೆ ಕೃಷಿಗೆ ಆದಷ್ಟು ಈ ಬಯೋಡೈಜೆಸ್ಟರು ಈ ಥರದ್ದು ಉಪಯೋಗಿಸ್ಕೊಂಡಾಗ
ಲೇಬರ್ ಸಮಸ್ಯೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಬಯೋಡೈಜೆಸ್ಟರ್ ಸಿಸ್ಟಮ್ ಅಂದ್ರೆ ನಮ್ದೀಗ ಎಲ್ಲಾ ತ್ಯಾಜ್ಯಗಳನ್ನು, ಕೃಷಿ ತ್ಯಾಜ್ಯ ಇರಬಹುದು, ಈಗ ದನಗಳ ಕೊಟ್ಟಿಗೆ ತ್ಯಾಜ್ಯಗಳನ್ನ ಎಲ್ಲದನ್ನು ಒಂದು ಕಡೆ ಇದು ಮಾಡಿಬಿಟ್ಟು ಅದಕ್ಕೆ ಟ್ರೈಕೋಡರ್ಮ, ಸುಡೋಮೋನಸ್, ಈಗ ಆಮೇಲೆ ಈಗ ಕಾಂಪೋಸ್ಟ್ ಕಲ್ಚರ್ ಅಂತ ಆ ತರದ ಕೆವಿಕೆ ಅವರು ಮತ್ತೆ ತೋಟಗಾರಿಕೆ ಇಲಾಖೆಯವರು ನಮ್ಗೆ ಅದರನ್ನ ಏನೇ ಹೊಸತನ್ನು ಬಂದ್ರು ನಮಗೆ ಕೊಡ್ತಾ ಇದ್ದಾರೆ. ಅದು ಇದು ಪ್ರಯೋಗ ಮಾಡಿ ನೋಡಿ ನೀವು, ನಿಮ್ಮ ಅನಿಸಿಕೆ ಹೇಳಿ ಅಂತ. ಈ ತರದನ್ನೆಲ್ಲ ಮಾಡಿದಾಗ ಇದನ್ನ ನಮ್ಮ ಭೂಮಿಗೆ ಅಳವಡಿಸ್ಕೊಂಡಾಗ ಕೆಲವಷ್ಟು ನಮ್ಮಿಂದನೂ ನಮ್ಮ ಅನುಭವನೂ ನಮ್ಗಾಗತ್ತೆ, ಬೇರೆಯವರಿಗೂ ಇದರಿಂದ ಅನುಕೂಲ ಆಗತ್ತೆ. ನಮ್ಮ ಅನುಭವ ಹೇಳಿದಾಗ ಒಂದು ಇದು ಫಲವತ್ತಾದ ಕೃಷಿ ಭೂಮಿನ ಹಾಳು ಮಾಡ್ಕೊಳ್ತಾ ಇದೀವಿ ನಾವು. ಅದರಿಂದ ಒಂದಷ್ಟು ಕೀಟಗಳು, ಹಕ್ಕಿಗಳು, ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ, ಅದ್ರ ಜೊತೆಗೆ ನಮಗೂ ಉಸಿರಾಡುವಂಥ ವಾತಾವರಣ ಸಹಿತ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಮಾಡಬಾರ್ದು. ಆದಷ್ಟು ಸಾವಯವ ಕೃಷಿ ಮಾಡೋಣ. ಹೆಚ್ಚಿನದು ಅಂದರೆ ಸ್ವಲ್ಪ ಲಾಭ ಕಡಿಮೆ ಇರ್ಬೋದು. ಈಗ ಅಂತರ ಬೆಳೆಗಳು, ನಾಲ್ಕು ಬೆಳೆಗಳು ಬೆಳೆದಾಗ ನಮಗೆ ಲಾಭದಾಯಕ ಆಗುತ್ತೆ. ಸಾವಯವ ಕೃಷಿ ಅಳವಡಿಸ್ಕೊಂಡಾಗ ನಮ್ಮ ಗೊಬ್ಬರನ ನಾವೇ ಉಪಯೋಗಿಸ್ಕೊಂಡಾಗ ಆದಷ್ಟು ಲಾಭನೂ ಇದೆ, ಅದರಿಂದ ನಮಗೆ ಆರೋಗ್ಯದ ರಕ್ಷಣೆ ಇದೆ. ಒಟ್ಟಾರೆಯಾಗಿ ಕೃಷಿ ಒಂದು ನನಗೆ ಇಷ್ಟು ವರ್ಷಗಳ ಅಂದಾಜು, ನನಗೆ 23-24 ವರ್ಷದ ಕೃಷಿ ಜೀವನ ನನಗೆ ನೆಮ್ಮದಿ ತಂದಿದೆ. ನನ್ನ ಕುಟುಂಬಸ್ಥರೊಂದಿಗೆ, ಈಗ ನನ್ನ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರೊಂದಿಗೂ ನೆಮ್ಮದಿಯಿಂದ ಇದ್ದೇನೆ. ಕೃಷಿ ಒಂದು ನಿಜವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯ ಜೀವನ ಅಲ್ಲ, ಲಾಭದಾಯಕ ಜೀವನ. ನಾವು ಒಂದು ಒಂದು ಆಫೀಸರ್ ಅಥವಾ ಒಂದು ಒಂದು ಇಂಜಿನಿಯರ್, ಡಾಕ್ಟರ್ ಅವ್ರ ಮಟ್ಟದಲ್ಲೂ ನಾವು ಜೀವನ ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ. ನಾನು ಅಷ್ಟು ಆ ಮಟ್ಟದಲ್ಲಿ ಜೀವನ ಮಾಡ್ತಿದ್ದೀನಿ. ನಾನು ಹೊರಗಡೆ ಹೋದಾಗ ನಾನು ಒಬ್ಬ ಬೇರೆ ರೀತಿಯಲ್ಲಿ ಇದ್ರು, ಕೃಷಿ ಭೂಮಿಯಲ್ಲಿ ನಾನೊಬ್ಬ ಪಕ್ಕ ಕೃಷಿಕನೇ. ಇದರಿಂದ ನನಗೆ ನೆಮ್ಮದಿ ಇದೆ. ಈಗಿನ ಯುವಕರು, ನನ್ನ ಅನಿಸಿಕೆ, ಬೇರೆ ಯಾರದೋ ಕೈ ಕೆಲಸ ಮಾಡೋದಕ್ಕಿಂತ ಕೃಷಿ, ನಮ್ಮ ಕೃಷಿ ಭೂಮಿ ಇದ್ರೆ ಕೃಷಿ ಮಾಡೋಣ, ನಾಲ್ಕು ಜನರಿಗೆ ನಾವು ಉದ್ಯೋಗ ಕೊಡೋಣ, ಒಳ್ಳೆ ಆಹಾರ ತಿನ್ನೋಣ, ನಾಲ್ಕು ಜನಕ್ಕೆ ಒಳ್ಳೆ ಆಹಾರ ತಿನ್ಸೋಣ ಅನ್ನೋ ಒಂದು ನನ್ನ ಆಸೆ. ಜೇನು ಸಾಕಣೆ, ಹೈನುಗಾರಿಕೆ, ಮೀನು ಸಾಕಣೆ, ಸಾವಯವ ತರಕಾರಿ ಬೆಳೆ, ಬಯೋಡೈಜೆಸ್ಟರ್, ಎರೆಹುಳು ಘಟಕ, ರಮೇಶ್ ಅವರ ಜಮೀನಿನಲ್ಲಿ ಕಾಣಬಹುದಾದ ಇನ್ನಿತರೆ ಉಪಕಸುಬುಗಳು. ಸಾವಯವ ಕೃಷಿಯಿಂದ ಲಾಭ ಕಡಿಮೆಯಾದರೂ ಇತರೆ ಉಪ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಸರಿಸಮಾನ ಆದಾಯ ಗಳಿಸಬಹುದಾಗಿದೆ. ಇತರೆ ಯಾವುದೇ ಇನ್ನಿತರೆ ಉನ್ನತ ಉದ್ಯೋಗದಂತೆ ಕೃಷಿಯಲ್ಲಿಯೂ ಅಧಿಕ ಆದಾಯ, ಅಧಿಕ ಲಾಭ ಗಳಿಸಬಹುದು ಎನ್ನುತ್ತಾರೆ ರಮೇಶ್ ಅವರು. ನೀರಿನ ಕೊರತೆ ಕೃಷಿಯನ್ನು ಬಿಟ್ಟಿಲ್ಲ. ಹವಾಮಾನ ವೈಪರೀತ್ಯ, ಕೃಷಿಯಲ್ಲಿಯೂ ನೀರಿನ ಅನಗತ್ಯ ಬಳಕೆ ಮತ್ತು ಮಳೆಯ ಅಭಾವ ಹಾಗೂ ಅವೈಜ್ಞಾನಿಕ ಬೇಸಾಯ ಕ್ರಮಗಳಿಂದಲೂ ನೀರಿನ ಕೊರತೆ ಉಂಟಾಗಿದೆ. ಅದಕ್ಕೆಂದೇ ಕೇಂದ್ರ ಸರ್ಕಾರ ಕೃಷಿ ಸಿಂಚಾಯಿ ಯೋಜನೆಯನ್ನು ಜಾರಿಗೆ ತಂದಿದೆ. ನೀರಿನ ಸಂರಕ್ಷಣೆ ಹಾಗೂ ನೀರಿನ ಪರಿಣಾಮಕಾರಿ ಸಮರ್ಪಕ ಬಳಕೆ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರೈತರಿಗೆ ಅನುಕೂಲವಾಗಲೆಂದು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ಳಲು ಸರ್ಕಾರವು ಸಹಾಯಧನವನ್ನು ನೀಡುತ್ತಿದೆ. ಇಂದು ಆರ್ಥಿಕವಾಗಿ ಯಾವುದೇ ತೊಂದರೆ ಇಲ್ಲದೆ ಸುಖ ಜೀವನ ನಡೆಸ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೃಷಿಯೇ ಪ್ರಮುಖ ಕಾರಣ ಅಂತ ಹೇಳೋ ರಮೇಶ್ ಅವರು ತಾವು ಅನುಸರಿಸಿರುವಂತಹ ಕೃಷಿಯ ಬಗೆಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಾಳಿನ ಕೃಷಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರೊಂದಿಗೆ ವಿಜ್ಞಾನಿಗಳು ಸಹ ಆಗಮಿಸ್ತಾ ಇದ್ದಾರೆ. ನೀವು ಕರೆ ಮಾಡೋದ್ರ ಮೂಲಕ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ವಾ? ಸರಿ, ಹಾಗಾದ್ರೆ ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.